ಈಗ ನಿಖಿಲ್ ರವರಿಗೆ ಎರಡು ಸೋಲಾಗಿದೆ, ಮತ್ತೆ ಒಂದು ಗೆಲುವು ಆಗ್ಬೇಕು ಅನ್ನೋದು ನೀವು ಸೇರಿದಂಗೆ ಸಾಕಷ್ಟು ಜನ ಕಾರ್ಯಕರ್ತರ ಆಸೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅವ್ರು ನಿಲ್ಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಈಗ ಚನ್ನಪಟ್ಟಣದ ಜನತೆ ಎಲೆಕ್ಷನ್ ನಿಲ್ಲೇಬೇಕು ಅಂತಕ್ಕಂಥ ಒತ್ತಾಸೆಯನ್ನ ಒತ್ತಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರನ್ನ ಶಾಸಕರನ್ನಾಗಿ ನೋಡಬೇಕು, ನಮ್ಮ ರಾಜ್ಯದಲ್ಲಿ ಉನ್ನತ ಮಟ್ಟದ ನಾಯಕರಾಗಿ ಬೆಳಿಬೇಕು ಅಂತಕ್ಕಂಥ ಆಸೆ ನಮ್ಮೆಲ್ಲರಿಗೂ ಸಹ ಇದೆ. ಅಯ್ಯಂದ ಒಂದಲ್ಲ ಒಂದು ದಿವಸ ಆಸೆ ಹೆಚ್ಚಿನ ಹೆಚ್ಚೆ ಆಗ್ತಾ ಇದ್ದೀರಾ. ಹೇಗಿದೆ ಪಬ್ಲಿಕ್ ರೆಸ್ಪಾನ್ಸ್? ಪಬ್ಲಿಕ್ ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಾ, ಬಹಳ ಅದ್ಭುತವಾಗಿದೆ. ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ನಿಮ್ಮ ತವರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿದೆ, ಸುದ್ದಿ ಮಾಡ್ತಾ ಇದೆ, ಸಿಎಂ ರಾಜೀನಾಮೆಗೆ ಒತ್ತಾಯ ಕೇಳ್ಬರ್ತಿದೆ? ಒಂದು ಭ್ರಷ್ಟಾಚಾರಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ಇಲ್ಲಿ ರಾಜ್ಯ ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಸಹ ಪ್ರತಿಧ್ವನಿಸಿದೆ. ಆದ್ರಿಂದ ಈ ರೀತಿ ನಮ್ಮ ರಾಜ್ಯಕ್ಕೆ ಭವಿಷ್ಯ ಇದೊಂದು ಕಳಂಕ ಅಂತ ನಾನು ಭಾವಿಸ್ತೀನಿ. ನಿಮ್ಗಿಂತ ಮೊದಲು ಕಾಂಗ್ರೆಸ್ ಜನ ಆಂದೋಲನ ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಹುಶಃ ವಿರೋಧ ಪಕ್ಷದವರು ಹೋರಾಟಗಳು ಸರ್ಕಾರ ವಿರುದ್ಧ ಮಾಡ್ತಾ ಇರೋದು, ಸರ್ಕಾರನೇ ವಿರೋಧ ಪಕ್ಷಗಳ ವಿರುದ್ಧ ಆಂದೋಲನ ಮಾಡ್ತಾ ಇರ್ತಕ್ಕಂಥ ಪ್ರಥಮ ಇದು. ಈ ಒಂದು ಪಾದಯಾತ್ರೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಶುರುವಾಗಿದೆ. ಆಂದೋಲನ ಮಾಡ್ತಿರೋರು ಆತಂಕ ಇಲ್ಲದೆ ಹೋಗಿದ್ರೆ ಆಂದೋಲನ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ JDS ಮತ್ತು BJPಯ ಮೈತ್ರಿಯ ನಾಯಕರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಖುದ್ದು ಹುಣಸೂರಿನ ಶಾಸಕರಾದಂತಹ GD ಹರೀಶ್ಕೌಡ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ಚೆ ಆಗ್ತಾ ಇದ್ದೀರಾ, ಹೇಗಿದೆ ಪಬ್ಲಿಕ್ ರೆಸ್ಪಾನ್ಸ್? ಸರ್ ಪಬ್ಲಿಕ್ ರೆಸ್ಪಾನ್ಸ್ ನೀವೇ ನೋಡ್ತಾ ಇದ್ದೀರಾ, ಬಹಳ ಅದ್ಭುತವಾಗಿದೆ. ನಮ್ಮ ಪಾದಯಾತ್ರೆ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ನಿಮ್ಮ ತವರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗಿದೆ, ಸುದ್ದಿ ಮಾಡ್ತಾ ಇದೆ, ಸಿಎಂ ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಿದೆ, ತಾವೇನ್ ಹೇಳ್ತೀರಾ? ಈಗ ನಾವು ಮಾಡ್ತಾ ಇರ್ತಕ್ಕಂಥದ್ದು ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ, ರಾಜ್ಯ ಸರ್ಕಾರ ಇವತ್ತು ಆ ಒಂದು ಭ್ರಷ್ಟಾಚಾರಗಳ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯ ಮೊನ್ನೆ ಪಾರ್ಲಿಮೆಂಟಲ್ಲೂ ಸಹ ಪ್ರತಿಧ್ವನಿಸಿದೆ. ಆದ್ದರಿಂದ ಈ ರೀತಿ ನಮ್ಮ ರಾಜ್ಯಕ್ಕೆ ಭವಿಷ್ಯ ಇದೊಂದು ಕಳಂಕ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಇದ್ರದ್ದು ಈ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ತಾರ್ಕಿಕ ಅಂತ್ಯ ತಲುಪಬೇಕು, ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ರಿ, ನಿಮ್ಗಿಂತ ಮೊದಲು ಕಾಂಗ್ರೆಸ್ನವರು ಜನ ಆಂದೋಲನ ಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೂ ಉಪಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ ಸಂಪತ್ತಿನ ಸವಾಲು ಆಗ್ತಾ ಇದ್ದಾರೆ, ಏನ್ ಹೇಳ್ತೀರ? ಇವತ್ತು ನಾವು ಇದೇ ಮೊದಲನೇ ಬಾರಿಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷದವ್ರ ವಿರುದ್ಧ ಆಂದೋಲನ ಮಾಡ್ತಾ ಇರ್ತಕ್ಕಂಥದ್ದನ್ನ ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಯಾವ ರೀತಿಯಾದಂಥ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾವ್ರೆ ಅಂತಕ್ಕಂಥದ್ದು ಗೊತ್ತಿಲ್ಲ ನಮಗೆ. ಬಹುಶಃ ವಿರೋಧ ಪಕ್ಷದವರು ಹೋರಾಟಗಳು ಸರ್ಕಾರ ವಿರುದ್ಧ ಮಾಡ್ತಾ ಇರೋದು, ಸರ್ಕಾರನೇ ವಿರೋಧ ಪಕ್ಷಗಳ ವಿರುದ್ಧ ಆಂದೋಲನ ಮಾಡ್ತಾ ಇರ್ತಕ್ಕಂಥದ್ದು ಪ್ರಥಮ ಇದು. ಆಯ್ನಾದ್ರೂ ಇದ್ರ ಬಗ್ಗೆ ಅವರು ಆಲೋಚನೆ ಮಾಡ್ಕೊಳ್ಬೇಕು, ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅಂದ್ರೆ ಈ ಒಂದು ಪಾದಯಾತ್ರೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆತಂಕ ಶುರುವಾಗಿದೆ. ಆತಂಕ ಸ್ಟಾರ್ಟ್ ಆಗದೆ ಇದ್ರೆ ಅವ್ರು ಆಂದೋಲನ ಮಾಡ್ತಿರ್ಲಿಲ್ಲ. ಆಂದೋಲನ ಮಾಡ್ತಿರ್ಲಿಲ್ಲ, ಅವರು ಆತಂಕ ಇಲ್ಲದೆ ಹೋಗಿದ್ದಿದ್ರೆ ಆಂದೋಲನ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಸರ್, ನೀವು ಮತ್ತೆ ನಿಖಿಲ್ ರವರು ಆತ್ಮೀಯ ಸ್ನೇಹಿತರು, ಯಾವಾಗಲೂ ಜೊತೆಲಿ ಇರ್ತೀರಿ, ಅವ್ರು ಏನೋ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರಿ, ಈಗ ನಿಖಿಲ್ ರವರಿಗೆ ಎರಡು ಸೋಲಾಗಿದೆ, ಮತ್ತೆ ಒಂದು ಗೆಲುವಾಗಬೇಕು ಅನ್ನೋದು ನೀವು ಸೇರಿದಂಗೆ ಸಾಕಷ್ಟು ಜನ ಕಾರ್ಯಕರ್ತರ ಆಸೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅವ್ರು ನಿಲ್ಲಬೇಕು ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಯಾವಾಗ ನಿಮ್ಮ ಸ್ನೇಹಿತರನ್ನ ಶಾಸಕರಾಗಿ ಆಯ್ಕೆ ಮಾಡ್ಕೊಳ್ತೀರಿ? ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈಗ ಚನ್ನಪಟ್ಟಣದ ಜನತೆ ಎಲೆಕ್ಷನ್ ನಿಲ್ಲೇಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಒತ್ತಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಇವತ್ತು ಅದ್ರ ಕಡೆಗೆ ಇವತ್ತು ಜನರ ಒತ್ತಾಸೆ ಏನಿದೆ, ಬಹುಶಃ ಇದನ್ನು ಯಾಲೆ ಕುಮಾರಣ್ಣವ್ರು ಘೋಷಣೆ ಮಾಡಿದ್ರು, ಏನು ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಆ ತೀರ್ಮಾನದ ಮೇಲೆ. ಆದ್ದರಿಂದ ನಮ್ಮೆಲ್ಲರ ಒತ್ತಾಸೆ ಅದು ಖಂಡಿತ ನೆರವೇರುತ್ತೆ. ಅದು ಅವ್ರನ್ನ ಶಾಸಕರನ್ನಾಗಿ ನೋಡಬೇಕು, ನಮ್ಮ ರಾಜ್ಯದಲ್ಲಿ ಉನ್ನತ ಮಟ್ಟದ ನಾಯಕರಾಗಿ ಬೆಳಿಬೇಕು ಅಂತಕ್ಕಂಥ ಆಸೆ ನಮ್ಮೆಲ್ಲರಿಗೂ ಸಹ ಇದೆ. ಅದರಿಂದ ಒಂದಲ್ಲ ಒಂದು ದಿವಸ ಆಸೆ ನೆರವೇರುತ್ತೆ. ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು JD ಹರೀಶ್ಕೌಡ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜನ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಚನ್ನಪಟ್ಟಣ. ಇದು ಮಾನವೀಯ ಸಂದೇಶದ ಜನವಾಹಿನಿ.